ಚಾಮರಾಜನಗರ ಜಿಲ್ಲೆಯ ಬೆಳಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವು 574 ಚದರ ಕಿಲೋಮೀಟರ್ನಲ್ಲಿ ವಿಸ್ತರಿಸಿಕೊಂಡಿದ್ದು ಏಷ್ಯಾ ಖಂಡದಲ್ಲೇ 6 ವಿವಿಧ ಸಸ್ಯ ಪ್ರಭೇದ ಒಳಗೊಂಡಿರುವ ಪ್ರದೇಶ ಎಂಬ ಹೆಗ್ಗಳಿಕೆ ಹೊಂದಿದೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ಮಾನ್ಸೂನ್ ಕಾಡುಗಳು, ಎಲೆ ಉದುರುವ ಕಾಡುಗಳು, ಕುರುಚಲು ಸಸ್ಯವರ್ಗ ಸೇರಿದಂತೆ ಹಲವು ಮಾದರಿಯ ಕಾಡು ಈ ಪ್ರದೇಶದಲ್ಲಿರುವುದು ವಿಶೇಷ. ಹಾಗೆಯೇ ಅಪಾರ ಪ್ರಮಾಣದ ವನ್ಯಜೀವಿಯ ವಾಸಸ್ಥಾನ ಇದಾಗಿದೆ. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯ ಪ್ರವಾಸಿಗರು ಇಲ್ಲಿಗೆ ಆಗಮಿಸಿ ಜೀವ ವೈವಿಧ್ಯತೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಅರಣ್ಯ ಇಲಾಖೆಯು ಸಫಾರಿ ವ್ಯವಸ್ಥೆ, ಅಚ್ಚುಕಟ್ಟಾದ ಊಟ, ವಸತಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಇಲ್ಲಿನ ಕೆ ಗುಡಿ ಆನೆ ಶಿಬಿರ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದ್ದು ವೈಲ್ಡ್ ರೆಸಾರ್ಟ್ಗಳು ಅಗತ್ಯ ಸೌಲಭ್ಯ ಕಲ್ಪಿಸುತ್ತಿವೆ. ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರಿನ ಪ್ರವಾಸಿಗರಾದ ಅರವಿಂದ್. ಕಾಡಿನ ನೈಸರ್ಗಿಕ ಸಂಪತ್ತಿಗೆ ಯಾವುದೇ ಹಾನಿ ಆಗದಂತೆ ಉತ್ತಮವಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹಾನಿಯಾಗದ ಹಾಗೆ ಬಹಳ ಎಕೋ ಫ್ರೆಂಡ್ಲಿಯಾಗಿ ಮಾಡಿ ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೂ ಸಫಾರಿ ಮೂರುವರೆ ಗಂಟೆ ನೀವು ಯಾವುದಾದ್ರು ಅನಿಮಲ್ ಸೈಟ್ ಆಗದೆ ಇರೋ ತನಕ ವಾಪಸ್ಸೇ ಕರ್ಕೊಂಬರೋದಿಲ್ಲ. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೂ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಕೆಲವೇ ಕಾಡುಗಳಲ್ಲಿ 6 ತರ ಬೆಳಗಿರಿ ರಂಗನಾಥಸ್ವಾಮಿ ಸಂರಕ್ಷಿತ ಅರಣ್ಯ ವಾರಾಂತ್ಯದಲ್ಲಿ ಭೇಟಿ ನೀಡಿ ವೀಕ್ಷಿಸಲು ಅತ್ಯುತ್ತಮವಾದ ಪ್ರವಾಸಿ ತಾಣವಾಗಿದೆ ಎಂದರು. ವಂಡರ್ಫುಲ್ ಪ್ಲೇಸ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ವೀಕೆಂಡ್ ಗೆಟ್ ಅವೇ. ಐ ಥಿಂಕ್ ಓನ್ಲಿ ಪ್ಲೇಸ್, ಓನ್ಲಿ ಯು ನೋ ರೆಸಾರ್ಟ್ ಇನ್ ದ ಮಿಡಲ್ ಆಫ್ ಅ ಟೈಗರ್ ರಿಸರ್ವಾಯರ್ ಅಂಡ್ ಪೀಪಲ್ ಹಿಯರ್ ದ ಸ್ಟಾಫ್ ಎಕ್ಸ್ಟ್ರೀಮ್ಲಿ. ಉಪೇಂದ್ರ ಪ್ರತಾಪ್ ಸಿಂಗ್, ಪ್ರವಾಸಿಗರನ್ನು ಸೆಳೆಯಲು ಸಫಾರಿ ವಾಹನಗಳನ್ನು ಹೆಚ್ಚಿಸಲಾಗುತ್ತಿದೆ, ಆನೆ ಶಿಬಿರವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ, ಕಾಡಿನ ಪ್ರಾಣಿಗಳಿಗೆ ತೊಂದರೆಯಾಗದಂತೆ ವೀಕ್ಷಿಸಲು ಭೇಟಿ ನೀಡುವ ಪ್ರವಾಸಿಗರಿಗೆ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅವಕಾಶ ಕ್ಯಾಂಪ್, ಆನೆ ಶಿಬಿರ ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಅದು ಕೂಡ ಒಂದು ನಮ್ಮ ಪ್ರವಾಸಿ ಒಂದು ತಾಣ ಆಗಿಬಿಡ್ತದೆ. ಏಕೆಂದರೆ ಅಲ್ಲಿ ಸುಮಾರು ನಾವು ಆನೆಗಳು ತಂದು ಇಡ್ತೀವಿ. ಯಾವ ರೀತಿ ಬೇರೆ ಕಡೆ ಆನೆ ಕ್ಯಾಂಪ್ ಇದೆ, ಅದೇ ರೀತಿ ನಮ್ಮ ವಿಆರ್ಟಿಗೆ ಕೂಡ ಒಂದು ಆನೆ ವೈಲ್ಡ್ನೆಸ್ ಕ್ಯಾಂಪ್. ವ್ಯವಸ್ಥಾಪಕರಾದ ಪ್ರಸನ್ನ, ಪ್ರವಾಸಿಗರ ಅನುಕೂಲಕ್ಕಾಗಿ 1994ರಲ್ಲಿ ವೈಲ್ಡ್ನೆಸ್ ರೆಸಾರ್ಟ್ ಆರಂಭಿಸಲಾಯಿತು. ಏಷ್ಯಾದಲ್ಲೇ ಅತಿ ಹೆಚ್ಚು ವೈವಿಧ್ಯತೆ ಹೊಂದಿರುವ ಅರಣ್ಯ ಸಂಪತ್ತು ಇಲ್ಲಿದೆ ಎಂದು ಮಾಹಿತಿ ನೀಡಿದರು. ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ 15 ರೂಮ್ಸ್ ಇದೆ, ಅಕಾಮಿಡೇಷನ್ಸ್ ಇದೆ. ಅದರಲ್ಲಿ ಟೆಂಟ್ಸ್ ಇದೆ, ಲಾಗಟ್ಸ್ ಇದೆ, ಮತ್ತೆ ಮೈನ್ ಬಿಲ್ಡಿಂಗ್ ಅಲ್ಲಿ 4 ರೂಮ್ಸ್ ಇದೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ 6 ತರ ವೆಜಿಟೇಷನ್ಸ್ ಇದೆ. ಎವರ್ ಗ್ರೀನ್ ಫಾರೆಸ್ಟ್, ಸೆಮಿ ಎವರ್ ಗ್ರೀನ್, ಮಾಯ್ಸ್ಟ್ ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್, ಸ್ಕ್ರಬ್ ಜಂಗಲ್, ಮತ್ತೆ ಸೋಲಾಸ್, ಈ ತರ ಎಲ್ಲ 6.